ಕರ್ನಾಟಕದ ನಾಡಿನ ಜನತೆಗೆ ಒಂದು ಹೊಸ ವಿಶೇಷದ ಮಾಹಿತಿಗಳನ್ನು ತಂದಿದ್ದೇನೆ. ಸೊ ಏನಪ್ಪ ಅದು ಅಂದರೆ, ಕಟ್ಟಡ ಕಾರ್ಮಿಕ ನಿರ್ಮಾಣದ ವಿದ್ಯಾರ್ಥಿಗಳ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿಶೇಷ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು. ಇದು ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ನೀಡಿರ್ತಕ್ಕಂಥ ಒಂದು ವಿಶೇಷತೆ. ಸೊ ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದ್ರ ವಿಚಾರವನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ. ಸೊ ಇಂಥ ಸ್ಕಾಲರ್ಶಿಪ್ಪನ್ನು ಕರ್ನಾಟಕದ ಜನರು ಪ್ರತಿಯೊಬ್ಬರು ಮನೆ ಮನೆಯವರು ಸಹ ಇದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಉತ್ತಮ ಅಭ್ಯಾಸವನ್ನು ಮಾಡಲಿಕ್ಕೆ ಸಹಾಯವಾಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಭಾಳಷ್ಟು ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವ ತರಗತಿಗೆ ಎಷ್ಟು ಅಮೌಂಟನ್ನು ನೀಡಲಾಗುತ್ತೆ ಅನ್ನೋ ಒಂದು ವಿಚಾರದ ಮೇಲೆ ನಾನು ನಿಮಗೆ ಇದು ಸ್ಪಷ್ಟ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, 1ರಿಂದ 4ನೇ ತರಗತಿಯವರೆಗೆ ಗಂಡು ಮಕ್ಕಳಿಗೆ 3,000, ಹೆಣ್ಣು ಮಕ್ಕಳಿಗೆ 4,000ವನ್ನು ನೀಡ್ತಾ ಇದ್ದಾರೆ. ಸೊ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 5ರಿಂದ 5,000 ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 6,000ವನ್ನು ನೀಡ್ತಾ ಇದ್ದಾರೆ. 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಂಡು ಮಕ್ಕಳಿಗೆ 10,000, ಹೆಣ್ಣು ಮಕ್ಕಳಿಗೆ 11,000ವನ್ನು ನೀಡ್ತಾ ಇದ್ದಾರೆ. ಪ್ರಥಮ PUC ಮತ್ತು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಗಂಡು ಮಕ್ಕಳಿಗೆ 10,000, ಹೆಣ್ಣು ಮಕ್ಕಳಿಗೆ 14,000 ಸಿಗುವ ಪ್ರಯತ್ನದಲ್ಲಿದೆ. ITI ವಿದ್ಯಾರ್ಥಿಗಳಿಗೆ ಗಂಡು ಮಕ್ಕಳಿಗೆ 12,000, ಹೆಣ್ಣು ಮಕ್ಕಳಿಗೆ 15,000 ದೊರೆಯುವುದಾಗದೆ. ಪದವಿ ಪ್ರತಿ ವರ್ಷಕ್ಕೆ 15,000, ಹೆಣ್ಣು ಮಕ್ಕಳಿಗೆ 20,000 ದೊರೆಯುತ್ತೆ. ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ 20,000 ಮತ್ತು ಹೆಣ್ಣು ಮಕ್ಕಳಿಗೆ ಸೇಮ್ 20,000ವನ್ನು ದೊರೆಯುತ್ತೆ. ಪ್ರತಿ ವರ್ಷಕ್ಕೆ 20,000, 25,000 ಸಿಗುತ್ತದೆ. ಇಂಜಿನಿಯರ್ ಕೋರ್ಸ್ಗೂ ಸಹ 25,000 ಸಿಗುವಂಥ ಪ್ರಯತ್ನ. ವೈದ್ಯಕೀಯ ಕೋರ್ಸ್ಗೆ ಸಂಬಂಧಪಟ್ಟಂತಹ ಸೇರ್ಪಡೆಗೆ 30,000, ಹೆಣ್ಣು ಮಕ್ಕಳಿಗೆ 30,000 ಬರುತ್ತೆ. ಪ್ರತಿ ವರ್ಷಕ್ಕೆ 40,000, ಪ್ರತಿ ವರ್ಷಕ್ಕೆ 50,000 ದೊರೆಯುತ್ತೆ. ಡಿಪ್ಲೊಮೋ ಇಂಜಿನಿಯರಿಂಗ್ ಡಿಪ್ಲೊಮೋ ಮಾಡುವಂಥ ವಿದ್ಯಾರ್ಥಿನಿಯರು 15,000, ಹೆಣ್ಣು ಮಕ್ಕಳಿಗೆ 20,000 ದೊರೆಯುತ್ತೆ. MTech ಮಾಡುವ ವಿದ್ಯಾರ್ಥಿನಿಯರಿಗೆ 30,000, 35,000 ಸಿಗುತ್ತೆ. MD ವೈದ್ಯಕೀಯದ ಸಂಬಂಧಪಟ್ಟಂತಹ 45,000 ಜೊತೆಗೆ 55,000 ದೊರೆಯುತ್ತೆ. PhD ಪ್ರತಿ ವರ್ಷಕ್ಕೆ ಗರಿಷ್ಠ 3 ವರ್ಷಕ್ಕೆ 25,000ರಿಂದ ಹೆಣ್ಣು ಮಕ್ಕಳಿಗೆ 30,000 ದೊರೆಯುತ್ತೆ. ಸೊ ಅರ್ಜಿ ಸಲ್ಲಿಸಬೇಕಾದ ಅಂತಿಮ ದಿನಾಂಕ 15/7/2021. ವಿದ್ಯಾರ್ಥಿಗಳಿಗೆ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮಗುವಿನ ತಂದೆ ಅಥವಾ ತಾಯಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದು ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಚಾಲ್ತಿಯಲ್ಲಿರಬೇಕು. ಸಲ್ಲಿಸಬೇಕಾದ ದಾಖಲೆಗಳು ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕುರಿತು ದಾಖಲೆ, ಸ್ಮಾರ್ಟ್ ಕಾರ್ಡ್ ಅಥವಾ ಗುರುತಿನ ಚೀಟಿ, ದೃಢೀಕೃತ ಪತ್ರ, ವಿದ್ಯಾರ್ಥಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ದೃಢೀಕರಣ ಅಂಕಪಟ್ಟಿ ಮತ್ತು ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದಂಥ ಕೆಳಗಡೆ ದೂರವಾಣಿ ಸಂಖ್ಯೆಯನ್ನು ನೀಡಿದ್ದೇವೆ. ಸೊ ಅದಕ್ಕೆ ನೀವು ಸ್ಪಷ್ಟ ಮಾಹಿತಿಯನ್ನು ಬೇಕಾಗುತ್ತೆ. ಈ PDF ನಿಮಗೇನಾದರೂ ಬೇಕಾದಲ್ಲಿ ದಯವಿಟ್ಟು ನಿಮ್ಮ ಫೋನ್ ನಂಬರನ್ನು ಆ್ಯಡ್ ಮಾಡಿ, ಜೊತೆಗೆ ಇದನ್ನು 100 ವಿದ್ಯಾರ್ಥಿಗಳಿಗೆ ತಲುಪಿಸಿ ಉತ್ತಮ ನಿಮಗೆ ಅವಕಾಶಗಳು ಸಿಗುವಂತೆ ಪ್ರಯತ್ನಗಳನ್ನು ನಾನು ಮಾಡಿಕೊಡ್ತೀನಿ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾವು ಕಳಿಸ್ತಕ್ಕಂಥ ಪ್ರತಿ ವಿಡಿಯೋ ನಿಮ್ಮ ಮನೆಯ ಬಾಗಿಲಿಗೆ ಉತ್ತಮ ರೀತಿಯಲ್ಲಿ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.